ಸುಮಾರು ಒಂದು ವಾರದಿಂದ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಕೊಡಗು ಮತ್ತು ಮಡಿಕೇರಿ ನಿವಾಸಿಗಳಿಗೆ ಮನೆ ಇರಕ್ಕೆ ಮನೆ ಇಲ್ದಿರ ತಿನ್ನಕ್ಕೆ ಊಟ ಇಲ್ದಿರ ತುಂಬ ಅವಸ್ಥೆ ಬೀಳ್ತಾ ಇದ್ದಾರೆ. ಸರ್ಕಾರವು ತುಂಬ ಸ್ಪಂದಿಸಿದೆ. ಅದ್ರ ಜೊತೆಗೆ ನಮ್ಮ ಕೈಲಾಸ ಸಹಾಯ ರಮೇಶ್ ಕುಮಾರ್ ಯುವಕರ ವತಿಯಿಂದ ಅಭಿಮಾನಿಗಳ ವತಿಯಿಂದ ನಾವು ಇನ್ನೂ ಕಲೆಕ್ಟ್ ಮಾಡಿ ಅವ್ರಿಗೆ ತಲುಪಿಸೋದಕ್ಕೆ ಮಾಡಿದ್ರೆ ತುಂಬ ತುಂಬ ಅಂದರೆ ತುಂಬ ಅವಸ್ಥೆ ಬೀಳ್ತಾ ಇದ್ದಾರೆ. ಅವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ದಿರ ತಿನ್ನಕ್ಕೆ ಊಟ ಇಲ್ದಿರ ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅದರಿಂದ ನಮ್ಮ ಕೈಲಾಸ ಎಲ್ಲರೂ ಸೇರಿ ಮಾಡಿ ಇದನ್ನು ಅವ್ರಿಗೆ ತಲುಪಿಸಿ ನಮ್ಮ ಕೈಲಾದ ಒಂದು ಅಲ್ಲಿ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಈ ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಇಂಥ ಕೆಲಸ. ದೇವರು ಅವ್ರಿಗೆ ಆದಷ್ಟು ಬೇಗನ ವಿಮುಕ್ತಿ ಕೊಟ್ಟು, ಮಳೆಯಿಂದ ವಿಮುಕ್ತಿ ಕೊಟ್ಟು ಅವರು ಎಲ್ಲರೂ ಸುಧಾರಿಸ್ಕೋಬೇಕಂತ ನಾವೆಲ್ಲ ಮನಸ್ಫೂರ್ತಿಯಿಂದ ಕೋರ್ಕೊತಾ ಇದ್ದೀವಿ. ಮನೆಗೆ ಹಾನಾಗಿರೋ ಹಾಲಾಗಿರುವ ಎಲ್ಲ ಮನೆಗಳು, ಅದೇ ರೀತಿ ಎಲ್ಲದಕ್ಕೂ ನಮ್ಮ ಶ್ರೀನಿವಾಸಪುರದಲ್ಲಿ ಇವತ್ತು ಯುವಕರು ಮತ್ತು ಎಲ್ಲ ಜನರು ಒಂದು ಉತ್ತಮವಾದ ಬೆಂಬಲ ಸಿಕ್ಕಿದೆ. ಅದರಿಂದ ಹಾಲು, ಬಿಸ್ಕೆಟು, ಅಕ್ಕಿ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸಿ ಈ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಾಂದರೆ ತಹಸೀಲ್ದಾರ್ ಸೇರಿಸಬೇಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಯುವ ಕಾಂಗ್ರೆಸ್ ಮತ್ತು ರಮೇಶ್ ಕುಮಾರ್ ಅಭಿಮಾನದಿಂದ ಈ ರೀತಿ ಮೀಡಿಯಾ ಕೊಡ್ತಾ ಇದ್ದೀವಿ.